ಏನ್ ಹೇಳ್ಬೇಕಾಗಿ ಹೇಳಿದೀವಿ, ಇವೇ ಹೇಳಿದ್ರಿ ತನಿಖೆ ನಡೀತಿದೆ ಅಂತ. ಎರಡು ಮಕ್ಕಳು ಹೊರಗಡೆ ಬಂದು ಮಾತಾಡಿದ್ದಾರೆ, ಇವಾಗ ಅವ್ರ ಮಾತಲ್ಲಿ ಸ್ವಲ್ಪನೂ ಸತ್ಯ ಇದ್ರೆ ಈ ಸುಮಾರು ಮಕ್ಕಳದ್ದು ಜೀವನದ ಪ್ರಶ್ನೆ. ನೀವು ಸುಮಾರು ಮಠದ ಅಧ್ಯಕ್ಷರಾಗಿರೋದು, ನೀವು ಅವ್ರ ಬಗ್ಗೆ ಕಾಳಜಿ ಇದೆಯಾ? ಇದ್ರ ಬಗ್ಗೆನೂ ಸ್ವಲ್ಪ ಯಾರಾದ್ರೂ ಮಾತಾಡೋ ಬಗ್ಗೆ ಮಾತಾಡ್ತೀರಾ? ತನಿಖೆ ನಡೀತಿದೆ, ನ್ಯಾಯ ತೀರ್ಪು ಭದ್ರಾಗಣ ಅಂತ ಹೇಳಿ ಸುಮ್ಮನೆ ಅಲ್ಲ ಅಲ್ಲ, ಹೊರಜಾಗಿ ಈ ದಲಿತ ಹೆಣ್ಮಗಳು ಎಲ್ಲಾದ್ರೂ ಅನ್ಯಾಯ ಆಗಿದ್ರೆ ಯಾವುದೇ ಪ್ರಕರಣ ದಾಖಲಾದ ಕೂಡಲೇ ಯಾರು ಆರೋಪಿಸಿದ್ದಾರೆ ಎಫ್ಐಆರ್ ಆದ ಕೂಡಲೇ ಅವರನ್ನ ಅರೆಸ್ಟ್ ಮಾಡುವಂತದ್ದು ಕಾನೂನು, ಈ ನೆಲದ ಕಾನೂನು ಮತ್ತೆ ನಡ್ಕೊಂಬಂದಿರ್ತಕ್ಕಂಥ ವಾಡಿಕೆ. ಈ ಪ್ರಕರಣದಲ್ಲಿ ಈಗ ಮೂರು ದಿವಸಕ್ಕಿಂತ ಹೆಚ್ಚಾಯಿತು, ಯಾರು ಅವರನ್ನ ಮಾತಾಡಿಸ್ತಾ ಇಲ್ಲ, ಇನ್ನು ನೋಟಿಸ್ ಕೊಡುವಂಥದ್ದಲ್ಲಿದೆ. ಇದು ಕಾನೂನು ಎಲ್ಲರಿಗೂ ಸಮ ಅಲ್ಲ, ಕಾನೂನಿನಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನೋ ಒಂದು ವ್ಯಾಪಕ ಆರೋಪ ಅಲ್ಲ, ಅದು ವಾಸ್ತವ ನಮ್ಮ ಎದುರುಗಡೆ ಕಾಣ್ತಾ ಇದೆ. ಇದಕ್ಕೆ ತಾವು ಹೇಗೆ ನಿರೀಕ್ಷೆ, ಯಾವ ಸರ್ಕಾರ ಮಾಡೋ ಕೆಲಸ ಅಂತ ಹೇಳಿ ಹೇಳಿದ್ದೀವಿ. ಮುಂದಿನ ಹೆಚ್ಚಿನ ಮಾಹಿತಿಯನ್ನು ಮತ್ತೆ ತಮ್ಮನ್ನು ಕರೆದು ನಾವು ಮಾತನಾಡ್ತೀವಿ. ಧನ್ಯವಾದ. ಒಂದು ಸಂದೇಹ ನಿವಾರಣೆ ಮಾಡ್ಬೇಕಾ ನೀವು? ಸರ್ಕಾರ ಏನು ತಿಳಿಸಿ, ಸರ್ಕಾರ ಏನು ತಿಳಿಸಿ, ಸುಮ್ಮನೆ ಸರ್ಕಾರ ಏನು ಹೇಳಿ? ಸರ್ಕಾರ ಏನು ತಿಳಿಸಿ, ಸರ್ಕಾರ ಏನು ತಿಳಿಬಿಡಿ.